ಒಂದೂರಿನಲ್ಲಿ ಅರ್ಜುನ್ ಮತ್ತು ನವೀನ್ ಹೆಸರಿನ ಇಬ್ರು ಸಹೋದರರು ಇರ್ತಾ ಇದ್ರು. ಅರ್ಜುನ್ನ ಆರ್ಥಿಕ ಸ್ಥಿತಿ ತನ್ನ ಅಣ್ಣ ನವೀನ್ಗೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ ಇತ್ತು. ಒಂದು ದಿನ ಊರಿನ ಮುಖ್ಯಸ್ಥರ ಜೊತೆಗೆ ನವೀನ್ ತನ್ನ ತಮ್ಮನ ಅಂಗಡಿಗೆ ಬರುತ್ತಾನೆ. ಅರೇ, ಹೇಗಿದೆಯಪ್ಪ ತಮ್ಮ ಅರ್ಜುನ್? ಚೆನ್ನಾಗಿದ್ದೀನಿ ಆ ದೇವ್ರ ದಯೆಯಿಂದ ಅಣ್ಣ. ನೀನ್ ನನಗಿಂತ ಕೇವಲ 6 ತಿಂಗಳು ಚಿಕ್ಕವನು ಅರ್ಜುನ್. ನಾವಿಬ್ರು ಪಾತ್ರೆ ಅಂಗಡಿನ ಒಂದೇ ಸಮಯಕ್ಕೆ ಓಪನ್ ಮಾಡಿದ್ವಿ. ಆದ್ರೆ ನೋಡು, ಇವತ್ತು ನಾನು ಯಾವ ಮಟ್ಟದಲ್ಲಿದ್ದೀನಿ, ನೀನೆಲ್ಲಿದ್ದೀಯಾ ಅಂತ. ಅಯ್ಯೋ, ಎಲ್ಲ ಈಶ್ವರನ ಕೃಪೆ ಅಣ್ಣ. ಇದಂತೂ ಸತ್ಯ, ನನ್ನ ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಡ್ತಿದೆ ಅಣ್ಣ. ಒಂದೊಂದ್ಸಲ ನನ್ನ ಹೆಂಡತಿ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ಕೊಡ್ಸೋದಕ್ಕೂ ಆಗೋದಿಲ್ಲ. ಆದ್ರೆ ಒಂದಂತೂ ಸತ್ಯ ಅಣ್ಣ, ಅದ್ರ ಹೊರತಾಗಿಯೂ ನಮ್ಮ ಕುಟುಂಬ ಖುಷಿಯಾಗಿದೆ. ದೇವ್ರ ದಯೆಯಿಂದ ನಾವು ಸಂತೋಷವಾಗಿದ್ದೀವಿ. ನಾನು ನಿನ್ನ ಅಣ್ಣ ಅರ್ಜುನ್. ನನಗೆ ನಿನ್ನ ಈ ಸ್ಥಿತಿ ನಾನು ನೋಡೋದಕ್ಕಾಗೋದಿಲ್ಲ. ನಾನು ನನ್ನ ಮಕ್ಕಳಿಗೆ ಒಳ್ಳೆ ಶಾಲಿನಲ್ಲಿ ಶಿಕ್ಷಣವನ್ನು ಕೊಡಿಸ್ತಾ ಇದ್ದೀನಿ. ಆದರೆ ನೀನು ನಿನ್ನ ಮಕ್ಕಳನ್ನು ನಿನ್ನ ಅಂಗಡಿಯಲ್ಲಿ ಕೆಲಸ ಮಾಡಿಸ್ತಿರೋದನ್ನ ನೋಡ್ತಾ ಇದ್ದೀನಿ. ಅದು ನನ್ನ ಮನಸ್ಸಿಗೆ ತುಂಬ ನೋವು ಮಾಡ್ತಿದ್ದೆ. ಮತ್ತೆ ಹೇಳಬೇಕು ಅಂದರೆ ನಾನು ನಿನ್ನ ತಂದೆ ಸಮಾನ. ನೀವು ಸರಿಯಾಗಿ ಹೇಳಿದ್ರಿ ಅಣ್ಣ, ಅಣ್ಣ ಅಂತ ಅಂದರೆ ತಂದೆಗೆ ಸಮಾನ. ನೀವು ನನ್ನ ಬಗ್ಗೆ ಯೋಚನೆ ಮಾಡಿದ್ದೀರಲ್ಲ, ನನಗಷ್ಟೇ ಸಾಕು. ಅಯ್ಯೋ ಅರ್ಜುನ್, ನಾನು ನಿನಗೆ ಎಷ್ಟೊಂದು ಸಲ ಹೇಳಿದ್ದೀನಿ, ನೀ ನಿನ್ನ ಆ ಮುರಿದೋಗಿರೋ ಗುಡಿಸಲು ಮನೆಯನ್ನ ಬಿಟ್ಟು ನನ್ನ ಮನೆಗೆ ಬಂದು ಯಾಕಿರಲ್ಲ ಅಂತೀಯ. ಆ ನಿನ್ನ ಮುರಿದೋಗಿರೋ ಮನೆಯಲ್ಲಿ ಒಂದು ಫ್ಯಾನ್ ಇಲ್ಲ, ಒಂದು ಕೂಲರ್ ಇಲ್ಲ. ಅಷ್ಟೊಂದು ಕಷ್ಟಪಟ್ಟು ನೀವಲ್ಲಿ ಯಾಕಿರ್ತೀರ ಹೇಳು ಅರ್ಜುನ್. ಇಲ್ಲ ಅಣ್ಣ, ಅದು ನಾನು ನಿಮಗೆ ಭಾರ ಆಗೋದಕ್ಕೆ ಇಷ್ಟಪಡೋದಿಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ, ನನ್ನ ಕುಟುಂಬ ಖುಷಿಯಾಗಿದೆ, ನಮಗೆ ದೇವರಿಂದಾಗಿ ಏನೂ ತೊಂದರೆ ಇಲ್ಲ. ಅರೇ ನೋಡು ಅರ್ಜುನ್, ನಾನು ನಿನ್ನ ಅಣ್ಣ, ನಾನು ನಿನ್ನ ಒಳ್ಳೇದಕ್ಕೆ ಮಾತಾಡ್ತಿದ್ದೀನಿ ಅಲ್ವಾ. ಆ ನಿನ್ನ ಮುರಿದೋಗಿರೋ ಮನೆ ಇದೆಯಲ್ಲ, ಆ ಮನೆ ಇರೋ ಜಾಗ ಅದು ಈ ಊರಿನ ಹೈವೇಯ ಬದಿಯಲ್ಲಿದೆ. ಈಗಿನ ಕಾಲದಲ್ಲಿ ಹೈವೇಯ ಬದಿಯಲ್ಲಿರೋ ಜಾಗಕ್ಕೆ ಒಳ್ಳೆ ರೇಟೇ ಇದೆ. ನನಗೆ ಕೆಲವು ಜನರ ಪರಿಚಯ ಇದೆ, ನೀನು ಹೂ ಅಂದ್ರೆ ಖರೀದಿ ಮಾಡೋರ ಹತ್ರ ಮಾತಾಡ್ತೀನಿ. ನಿನಗೆ ನಿನ್ನ ಆ ಮುರಿದೋಗಿರೋ ಮನೆಗೆ ಒಂದು ಒಳ್ಳೆ ರೇಟು ಸಿಗುತ್ತೆ, ಮತ್ತೆ ನೀನು ಅದರ ನಂತರ ಒಂದು ಒಳ್ಳೆ ವ್ಯವಸಾಯನೂ ಮಾಡಬಹುದು, ಮತ್ತೆ ಒಂದು ಹೊಸ ಮನೆಯನ್ನು ತಗೊಂಬಹುದು. ನವೀನ್ನ ಮಾತುಗಳನ್ನು ಕೇಳಿ ಅರ್ಜುನ್ಗೆ ತುಂಬಾನೇ ಯೋಚನೆ ಆಗುತ್ತೆ. ಆಗ ನವೀನ್ ಪಕ್ಕದಲ್ಲಿ ನಿಂತಿರುವಂತಹ ಊರಿನ ಮುಖ್ಯಸ್ಥರು ನಗುತ್ತಾ ಹೀಗೆ ಹೇಳುತ್ತಾರೆ. ಅಯ್ಯೋ ನವೀನ್, ಕರೆಕ್ಟ್ ಆಗಿ ಹೇಳ್ದು ಅರ್ಜುನ್. ಇವತ್ತಿನ ಕಾಲದಲ್ಲಿ ಯಾರಿದ್ದಾರೆ ತಮ್ಮ ತಮ್ಮಂದಿರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುವಂತ ಅಣ್ಣಂದಿರು? ನವೀನ್ ಮನ್ಸು ತುಂಬಾ ಒಳ್ಳೇದು, ಅವನು ನಿನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾನೆ. ನನಗೊತ್ತು ಇದ್ರ ಬಗ್ಗೆ ನಿರ್ಧಾರ ತಗೊಳ್ಳೋದು ತುಂಬಾ ಕಷ್ಟ ಅಂತ. ನೀನ್ ಮೊದ್ಲು ಯೋಚನೆ ಮಾಡು, ಆಮೇಲೆ ಒಂದೊಳ್ಳೆ ನಿರ್ಧಾರಕ್ಕೆ ಬಾ. ಮುಖ್ಯಸ್ಥರು ಸರಿಯಾಗಿ ಹೇಳಿದ್ರು ಅರ್ಜುನ್. ನಿನ್ಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ನನ್ನ ಮನೆಯಲ್ಲಿ ಆರಾಮ್ಸೆ ಇರ್ಬೋದು. ಹೇಗಿದ್ರು ನಾವು ಅಣ್ಣ ತಮ್ಮಂದ್ರು, ಮದ್ವೆಗಿಂತ ಮುಂಚೆ ನಾವಿಬ್ರು ಒಂದೇ ಮನೆಯಲ್ಲಿ ಜೊತೆಗೆ ವಾಸ ಮಾಡ್ತಿದ್ವಲ್ಲ. ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕು ಅಣ್ಣ. ಪರವಾಗಿಲ್ಲ ಸರಿ, ಆದ್ರೆ ತುಂಬಾ ಟೈಮ್ ತಗೋಬೇಡ, ಯಾಕೆಂದ್ರೆ ಜಮೀನ ಕೊಂಡ್ಕೊಳ್ಳೋರು ಬೇರೆ ಯಾರ್ದಾದ್ರು ಜಮೀನ ಕೊಂಡ್ಕೋತಾರೆ. ಇಷ್ಟು ಹೇಳಿ ನವೀನ್ ಊರಿನ ಮುಖ್ಯಸ್ಥರ ಜೊತೆಗೆ ಹೋಗುತ್ತಾನೆ. ಅದೇನಂದ್ರೆ ನವೀನ್ ತುಂಬಾನೇ ದುರಾಸೆಯ ವ್ಯಕ್ತಿಯಾಗಿದ್ದ. ಅವನ ದೃಷ್ಟಿ ಅರ್ಜುನ್ನ ಜಮೀನ್ ಮೇಲೆ ತುಂಬಾ ದಿನದಿಂದನೇ ಇತ್ತು. ಮತ್ತೆ ಅರ್ಜುನ್ ತುಂಬಾ ಒಳ್ಳೆ ವ್ಯಕ್ತಿಯಾಗಿದ್ದ. ಅವನ್ ತನ್ನ ಅಣ್ಣನಿಗೆ ತುಂಬಾನೇ ಗೌರವವನ್ನು ಕೊಡ್ತಾ ಇದ್ದ. ನವೀನ್ ಆಸ್ತಿಯನ್ನು ಪಾಲ್ ಮಾಡಿದಾಗ ಕೂಡ ಆಸ್ತಿಯಲ್ಲಿ ಮೋಸವನ್ನು ಮಾಡಿದ್ದ. ಅವನ್ ಮಾಡಿದ ಕೆಲ್ಸ ಕೇವಲ ಅವನ್ ತಂದೆಗೆ ಮಾತ್ರ ಗೊತ್ತಿತ್ತು. ಅವರು ಅರ್ಜುನ್ಗೆ ವಿಷಯನ ಹೇಳೋಕ್ಕಿಂತ ಮುಂಚೆನೆ ಈ ಲೋಕವನ್ನು ಬಿಟ್ಟು ಹೋಗಿದ್ರು. ಈಗ ನವೀನ್ನ ದೃಷ್ಟಿ ಅರ್ಜುನ್ನ ಒಂದು ಮನೆಯ ಮೇಲೆ ಇತ್ತು. ಆ ಮನೆ ಆ ಊರಿನ ಹೈವೇಯ ಬದಿಯಲ್ಲೇ ಇತ್ತು. ದಾರಿಯಲ್ಲಿ ಮುಖ್ಯಸ್ಥರು ನವೀನ್ಗೆ ಹೀಗೆ ಹೇಳುತ್ತಾರೆ. ನಿನ್ಗೇನನ್ಸುತ್ತೆ ನವೀನ್, ಅರ್ಜುನ್ ನಿನ್ ಮಾತನ್ನ ಕೇಳ್ಬೋದಾ ಏನು? ನಾನು ನನ್ನ ತಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮುಖ್ಯಸ್ಥರ. ಅವನು ಮೂರ್ಖರಲ್ಲೇ ಮೊದಲನೇ ಸಾಲಿನ ವ್ಯಕ್ತಿ. ಅವನು ಅವನ ಮೂರ್ಖತನದಿಂದಲೇ ಇಲ್ಲಿ ತನಕ ಯಾವ ಸಂಪಾದನೆಯನ್ನು ಮಾಡೇ ಇಲ್ಲ. ಆ ಮೂರ್ಖನಿಗೆ ಇದಂತೂ ಗೊತ್ತೇ ಇಲ್ಲ, ಅವನ ಪಾಲಿಗೆ ಬಂದಂತ ಸಂಪತ್ತನ್ನ ನಾನು ಎಷ್ಟು ಹುಷಾರಾಗಿ ಲೂಟಿ ಮಾಡಿದೆ ಅಂತ. ಆ ವಿಷಯ ಕೇವಲ ನಿಮ್ಮಅಪ್ಪನ ಮಾತ್ರ ಕೊಟ್ಟಿಟ್ಟು. ಸರಿಯಾಗಿ ಹೇಳಿದ್ರೆ ಮುಖ್ಯಸ್ಥರ, ಅಪ್ಪ ಆ ವಿಷಯನ ಅರ್ಜುನ್ಗೆ ಹೇಳಕ್ ಹೊರಟಾಗ ದಾರಿಯಲ್ಲಿ ಅಪ್ಪನ ಆರೋಗ್ಯ ಹದಗೆಟ್ಟಿತ್ತು. ಆಮೇಲೆ ನೋಡಿದ್ರೆ ಅವರು ಅಚಾನಕ್ಕಾಗಿ ತೀರ್ಕೊಂಡ್ಬಿಟ್ರು. ಮತ್ತೇನು, ಅರ್ಜುನ್ನ ಜಮೀನನ್ನು ಮಾರಿಸಿದ ಮೇಲೆ ಅವನ ಅಂಗಡಿನ ಮಾರಿಸ್ತೇನು? ಆ ಅಂಗಡಿನಾದ್ರೂ ಆ ಬಡವನ್ಗಿರೋದಕ್ಕೆ ಬಿಟ್ಬಿಡು. ಪಾಪ ಅವನ ಅಂಗಡಿನ ಮಾರಿಸಿದ್ರೆ ನೀನು ನವೀನ್, ಖಂಡಿತವಾಗಿಯೂ ಅವನು ಮತ್ತೆ ಅವನ ಕುಟುಂಬ ಬೀದಿ ಬಂದ್ಬಿಡುತ್ತೆ. ನಾನೊಬ್ಬ ವ್ಯಾಪಾರಿ ಮುಖ್ಯಸ್ಥರ, ನಾನು ಯಾವಾಗಲೂ ಲಾಭದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೇನೆ. ನನ್ನ ಲಾಭ ಅವನ ಜಮೀನನ್ನ ಮಾರೋದ್ರಲ್ಲಿದೆ. ಹೇಗಿದ್ರು ಅವನ ಜಮೀನ್ಗೆ 100,000 ರೂಪಾಯಿ ಸಿಗುತ್ತೆ, ಅದರಲ್ಲಿ ಅರ್ಜುನ್ಗೆ ಎಷ್ಟು ಕೊಡ್ತೀಯಾ?
ತಲೆಗಿಲೆ ಕೆಟ್ಟಿದ್ಯಾ ಮುಖ್ಯಸ್ಥರ ನಿಮ್ಗೆ? ಒಂದ್ ನಯಾ ಪೈಸೆನು ಕೊಡೋದಿಲ್ಲ. ಸ್ವಲ್ಪ ದಿನ ನನ್ನ ಮನೇಲಿ ಅವನ್ನ ಇಟ್ಕೊಂಡು ಆಮೇಲೆ ಒದ್ದು ಓಡಿಸ್ಬಿಡ್ತೀನಿ. ನನಗೆ ಗೊತ್ತಿದೆ ಅರ್ಜುನ್ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಈ ಕಡೆ ಅರ್ಜುನ್ ತನ್ನ ಮನೆಯಲ್ಲಿ ತನ್ನ ಹೆಂಡತಿ ರಾಧೆಯ ಜೊತೆಗೆ ನಡೆದಿದ್ದೆಲ್ಲವನ್ನು ಹೇಳ್ತಾ ಇರುತ್ತಾನೆ. ಈ ಮನೇನ ನಾವು ಮಾರಿದ್ರೆ ಆಮೇಲೆ ನಾವು ಎಲ್ಲಿರೋದು? ಅಯ್ಯೋ, ನೀನ್ಯಾಕೆ ಚಿಂತೆ ಮಾಡ್ತಿದೀಯ ರಾಧಾ? ಅಣ್ಣನೇ ಹೇಳಿದಾನಲ್ಲ ನಮ್ಗೆ ಅವನ ಮನೆಯಲ್ಲೇ ವಾಸ ಮಾಡೋದಕ್ಕೆ. ಯೋಚನೆ ಮಾಡು ರಾಧಾ, ನಾವು ಆ ದುಡ್ಡಿಂದ ಹೊಸ ವ್ಯಾಪಾರನ ಶುರು ಮಾಡಬಹುದು. ಯಾಕಂತ ಗೊತ್ತಿಲ್ಲ, ನನಗೇನೋ ಸರಿ ಅನಿಸ್ತಾ ಇಲ್ಲ. ಆದ್ರೆ ನಿಮ್ಗೆ ಖಂಡಿತ ಗೊತ್ತಲ್ಲ, ನನ್ನ ಅಂಗಡಿಯಲ್ಲಿ ಪಾತ್ರೆ ತಗೊಳ್ಳೋರು ನನ್ನ ಕೈಯಿಂದ ಮಾಡಿರೋ ಪಾತ್ರೆಯನ್ನ ತಗೊಳ್ಳೋದೇ ಇಲ್ಲ. ನಮ್ಮ ಮಗಳು ಚಮ್ಕಿಗೆ 12 ವರ್ಷ ಆಗಿದೆ. ಮುಂದೆ ನಾವು ಚಮ್ಕಿಗೆ ಮದ್ವೆನೂ ಮಾಡಿಸ್ಬೇಕು. ಅವಾಗ ಏನ್ ಮಾಡೋದು? ಯಾವತ್ತಾದ್ರೂ ಯೋಚನೆ ಮಾಡಿದೀಯಾ? ಅರ್ಜುನ್ನ ಮಾತುಗಳನ್ನು ಕೇಳಿ ರಾಧಾ ಸುಮ್ಮನಾಗ್ತಾಳೆ. ಮರುದಿನ ಅರ್ಜುನ್ ನವೀನ್ ಮನೆಗೆ ಬಂದು ಹೇಳುತ್ತಾನೆ, ನನಗೆ ನಿಮ್ ನಿರ್ಧಾರ ಒಪ್ಪಿಗೆ ಇದೆ ಅಣ್ಣ. ನಾನು ನನ್ನ ಮನೆ ಮಾರೋದಕ್ಕೆ ತಯಾರಿದ್ದೀನಿ. ನನಗೆ ನಿನ್ನಿಂದ ಅಷ್ಟೇ ಆಗ್ಬೇಕಿತ್ತು ಅರ್ಜುನ್. ನೀನೊಂದು ಕೆಲಸ ಮಾಡು, ನೀನು ನಿನ್ನ ಕುಟುಂಬನ ಕರ್ಕೊಂಡು ಇವತ್ತೇ ಇಲ್ಲಿ ಬಂದ್ಬಿಡು. ನಾನಿವತ್ತು ಸಂಜೆನೆ ಆ ಬಿಲ್ಡರ್ಗಳ ಹತ್ರ ಮಾತಾಡ್ತೀನಿ. ನಾಳೆ ಅಷ್ಟೊತ್ತಿಗೆ ಆ ದುಡ್ಡು ನಿನ್ ಕೈಲಿರುತ್ತೆ. ಅರ್ಜುನ್ ತನ್ನ ಕುಟುಂಬದವ್ರನ್ನೆಲ್ಲ ನವೀನ್ ಮನೆಗೆ ಕರ್ಕೊಂಡು ಬರ್ತಾನೆ. ಅವನ ಕುಟುಂಬವನ್ನು ನೋಡಿ ನವೀನ್ ಹೆಂಡತಿ ಕಾಮಿನಿ ತುಂಬಾ ಕೋಪಗೊಂಡು ಹೀಗೆ ಹೇಳುತ್ತಾಳೆ, ನೀವಿದ್ದೀರಲ್ವಾ, ಯಾವ್ದೋ ಭಿಕಾರಿಗಳನ್ನೆಲ್ಲ ತಗೊಂಡ್ ಮನೆ ಕರ್ಕೊಂಡ್ ಬರ್ತೀರಾ? ಅವ್ರ ಬಟ್ಟೆನ ನೋಡಿದ್ದೀರಾ, ಎಷ್ಟ್ ಗಲೀಜಾಗಿದೆ ಅಂತ. ಅನ್ಸ್ತಾ ಇದೆ ಇವ್ರು ಎಷ್ಟು ವರ್ಷಗಳಿಂದ ಹೊಸ ಬಟ್ಟೆನೇ ನೋಡಿಲ್ಲ ಅಂತ. ಅಯ್ಯೋ ಮೆತ್ತಗೇಳು ಕಾಮಿನಿ. ಅಯ್ಯೋ ತಪ್ಪಾಗಿ ಅರ್ಜುನ್ಗೆ ನಿನ್ ಮಾತೆಲ್ಲಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ನನ್ ಪ್ಲಾನ್ ಎಲ್ಲ ನೀರಿನ ಮೇಲೆ ಹೋಮ ಇಟ್ಟಂಗಾಗತ್ತೆ. ಆದ್ರೆ ನೀವೇ ಒಂದ್ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ, ನಾನು 3 ಜಾಸ್ತಿ ದಿನ ಮನೆಯಲ್ಲಿ ಇಟ್ಕೊಳ್ಳಲ್ಲ. ಅಯ್ಯೋ ಮೆತ್ತಗೇಳು, 2-3 ದಿನ ಕಳಿಲಿ ತಡಿ. ನಾನೇ ಅವರನ್ನೆಲ್ಲ ಈ ಮನೆಯಿಂದ ಆಚೆಗೆ ಒದ್ದೋಡಿಸ್ಬಿಡ್ತೀನಿ, ನೀನೇ ನೋಡ್ತಾ ಇರು. ನವೀನ್ ತುಂಬಾ ಉಪಾಯತನದಿಂದ ಒಂದು ಖಾಲಿ ಸ್ಟ್ಯಾಂಪ್ ಪೇಪರ್ನ ಮೇಲೆ ಅರ್ಜುನ್ನ ಹೆಬ್ಬೆಟ್ಟನ್ನು ಹಾಕಿಸ್ತಾನೆ. ಅರ್ಜುನ್ ತನ್ನ ಅಣ್ಣನ ಮೇಲೆ ತುಂಬಾನೇ ಭರವಸೆಯನ್ನು ಇಟ್ಟಿದ್ದ. ಸಂಜೆ ನವೀನ್ 100,000 ರೂಪಾಯಿಗೆ ಆ ಜಮೀನನ್ನು ಒಂದು ಬಿಲ್ಡರ್ಗೆ ಮಾರುತ್ತಾನೆ. 2 ದಿನ ಆದ್ಮೇಲೆ ಅರ್ಜುನ್ ನವೀನ್ಗೆ ಹೇಳುತ್ತಾನೆ, ಅಣ್ಣ ನಾವಿಲ್ಲಿದ್ದು ಆಗ್ಲೇ 2 ದಿನ ಕಳೀತು. ನಿಜ ಏನಪ್ಪಾ ಅಂದ್ರೆ ನನಗೆ ಮತ್ತೆ ನನ್ನ ಹೆಂಡತಿಗೆ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಿದೆ. ನೀವು ನಮ್ಗೆ ನಮ್ ದುಡ್ಡು ಕೊಟ್ಬಿಡಿ, ನಾವು ಇಲ್ಲಿಂದ ಹೋಗ್ಬಿಡ್ತೀವಿ. ಅರ್ಜುನ್ನ ಮಾತುಗಳನ್ನು ಕೇಳಿಸ್ಕೊಂಡು ನವೀನ್ ತುಂಬಾ ಕೋಪಗೊಂಡು ಹೀಗೆ ಹೇಳುತ್ತಾನೆ, ಏನ್ ದುಡ್ಡು, ಯಾವ ದುಡ್ಡು? ಅಣ್ಣ ನೀವು ನಮ್ಮ ಮನೇನ ಮಾರಿದ್ರಲ್ಲ ಅದ್ರ ದುಡ್ಡು ನಾನು ಕೇಳ್ತಾ ಇರೋದು, ದಯವಿಟ್ಟು ಕೊಡಿ. ಅಯ್ಯೋ ನಾನು ನಿಮಗೆ ಹೇಳೋದನ್ನೇ ಮರ್ತ್ಬಿಟ್ಟಿದೆ ಅರ್ಜುನ್, ನಾನು ನಿಜ ಹೇಳಬೇಕು ಅಂದ್ರೆ ಆ ಬಿಲ್ಡರ್ ನನಗೆ ಮೋಸ ಮಾಡ್ದ. ಹೈವೇಯ ಬದಿಯಲ್ಲಿದ್ದ ನಮ್ಮ ಜಮೀನನ್ನ ಮೋಸ ಮಾಡಿ ಅವನ ಹೆಸರು ಮಾಡ್ಕೊಂಡ. ಮತ್ತೆ ಅವನು ನಮ್ಮ ಜಮೀನನ್ನ ಮುಂಬೈಯ ಯಾವುದೋ ಒಬ್ಬ ದೊಡ್ಡ ಸೇಟುಗೆ ಮಾರ್ದ. ಮತ್ತೆ ಅವನು ದೇಶ ಬಿಟ್ಟು ಪರಾರಿಯಾಗಿದ್ದಾನೆ. ನವೀನ್ ಮಾತುಗಳನ್ನು ಕೇಳಿ ಅರ್ಜುನ್ನ ತಲೆ ಮೇಲೆ ಆಕಾಶವೇ ಬಿದ್ದಂಗಾಯ್ತು. ಅವನ ಕಣ್ಣಲ್ಲಿ ಕಣ್ಣೀರು ಬಂತು. ಅಣ್ಣ ಅಣ್ಣ ನನಗೆಲ್ಲೂ ಹೋಗ್ಬೇಕು ಈಗ, ನೀವೇ ಹೇಳಿ ಅಣ್ಣ. ಅಯ್ಯೋ ನನಗೇನ್ ಗೊತ್ತು ನೀನೇನ್ ಮಾಡ್ಬೇಕು ಅಂತ, ಮತ್ತೆ ಎಲ್ಲೋಗ್ತೀಯ ಅಂತ. ನಿನ್ ಹಣೆ ಬರ ಅಷ್ಟು ಕೆಟ್ಟದಾಗಿದ್ರೆ ಅದ್ರಲ್ಲಿ ನಂದೇನ್ ತಪ್ಪಿದೆ? ಮತ್ತೆ ಕೇಳು, ಇವತ್ತು ಸಂಜೆನೆ ನೀನು ನಿನ್ನ ಹೆಂಡತಿ ಮತ್ತೆ ಮಗಳನ್ನ ಕರ್ಕೊಂಡು ಈ ಮನೆಯಿಂದ ಹೊರಟ್ಬಿಡು. ನನ್ನ ಹೆಂಡತಿ ನಿಮ್ಮಿಂದಾಗಿ ತುಂಬಾನೇ ಕಷ್ಟ ಪಡ್ತಿದ್ದಾಳೆ ಗೊತ್ತಾ? ಆದ್ರೆ ಅಣ್ಣ ನಾನು ಎಲ್ಲೋಗ್ಬೇಕು? ನನ್ನ ಹತ್ರ ಬೇರೆ ಯಾವ ಮನೇನೂ ಇಲ್ಲ. ಅದೆಲ್ಲ ನನಗ್ ಗೊತ್ತಿಲ್ಲ, ಅರ್ಥ ಆಯ್ತಾ? ನನಗ್ ಗೊತ್ತಿಲ್ಲ, ನೀ ನನ್ನ ತಮ್ಮ, ಅದಕ್ಕೋಸ್ಕರ ಸಮಾಧಾನದಿಂದ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೋ, ಸಂಜೆ ಒಳಗೆ ನೀವು ಹೋಗಿಲ್ಲ ಅಂದ್ರೆ ನನ್ನ ಹೆಂಡತಿ ತುಂಬಾ ಕೆಟ್ಟವಳು. ಅವಳು ನಿನ್ಗೆ ಮತ್ತೆ ನಿನ್ ಹೆಂಡತಿಗೆ ಹೊಡೆದ್ಬಿಟ್ಟು ಮನೆಯಿಂದ ಆಚೆ ಹಾಕ್ಬಿಡ್ತಾಳೆ, ಹುಷಾರು ನೋಡು. ಅರ್ಥ ಮಾಡ್ಕೊಳ್ಳೋಂಗ್ ಇದೇ ಸಾಕು ಅನ್ಸುತ್ತೆ. ಅರ್ಜುನ್ ಅತ್ಕೊಂಡು ಅಲ್ಲಿಂದ ತನ್ನ ಹೆಂಡತಿ ಮತ್ತು ಮಗಳನ್ನ ಕರ್ಕೊಂಡು ತನ್ನ ಅಂಗಡಿಯಲ್ಲಿ ಕೂರಿಸ್ತಾನೆ. ಮತ್ತು ಅರ್ಜುನ್ ರಾತ್ರಿ ಎಲ್ಲ ಅಳ್ತಾ ಇರ್ತಾನೆ, ನಿಮ್ಮ ಅಣ್ಣ ನಮ್ಗೆಲ್ಲ ಮೋಸ ಮಾಡಿದ್ದಾರೆ. ನಾನು ನನ್ನ ಅಣ್ಣನ ಮೇಲೆ ಎಷ್ಟೊಂದು ವಿಶ್ವಾಸ ಇಟ್ಟಿದ್ದೆ. ನೀವು ಚಿಂತೆ ಮಾಡಬೇಡಿ, ದೇವ್ರು ನಮ್ ಕೈನ ಬಿಡಲ್ಲ, ಖಂಡಿತವಾಗ್ಲೂ ನಮ್ಗೆ ಏನಾದ್ರೂ ಒಳ್ಳೇದು ಮಾಡೇ ಮಾಡ್ತಾರೆ. ನೀವೊಂದ್ ಕೆಲ್ಸ ಯಾಕೆ ಮಾಡಬಾರ್ದು, ನಿಮ್ ಪಾತ್ರೆಯಲ್ಲಿ ಮಾರಾಟವಾಗಲ್ಲ. ನೀವು ಮಾಡಿರೋ ಪಾತ್ರೆಗಳೆಲ್ಲ ತುಂಬಾನೇ ಚೆನ್ನಾಗಿದೆ, ಆ ಪಾತ್ರೆಗಳನ್ನೆಲ್ಲ ನೀವು ಪಟ್ಟಣದಲ್ಲಿ ಯಾಕೆ ಮಾರಕ್ಕಾಗಲ್ಲ? ಅಂಜೋದ್ರಲ್ಲಿ ಏನು ಪ್ರಯೋಜನವಿಲ್ಲ. ಮರುದಿನ ಅರ್ಜುನ್ ತನ್ನ ಹೆಂಡತಿ ಹೇಳಿದ ಮಾತುಗಳನ್ನು ಕೇಳಿಸ್ಕೊಂಡು ತಾನ್ ಮಾಡಿರೋ ಪಾತ್ರೆಗಳನ್ನೆಲ್ಲ ಪಕ್ಕದ ಊರಿನಲ್ಲಿ ಮಾರಕ್ಕೆ ಶುರು ಮಾಡ್ತಾನೆ. ಅರ್ಜುನ್ಗೆ ಆಶ್ಚರ್ಯವಾಗುತ್ತೆ, ಅವನ್ ಮಾಡಿರೋ ಪಾತ್ರೆಗಳೆಲ್ಲ ಒಂದೇ ದಿನದಲ್ಲಿ ಮಾರಾಟವಾಗುತ್ತೆ ಅಂತ. ಅದು ರಾಧಾ ನಿಜವಾಗ್ಲೂ ನೀನ್ ಸರಿಯಾಗಿ ಹೇಳಿದ್ದೆ, ನನ್ನ ಕೈಯಿಂದ ಮಾಡಿದ ಪಾತ್ರೆಗಳು ನಮ್ಮೂರಲ್ಲಿ ಮಾರಾಟವಾಗ್ತಿರ್ಲಿಲ್ಲ, ಆದ್ರೆ ಬೇರೆ ಊರಲ್ಲಿ ಎಲ್ಲಾ ಪಾತ್ರೆಗಳು ಮಾರಾಟವಾಗೋಯ್ತು. ಈಗ ನಾನ್ ಕೂಡ ಕೆಲಸ ಮಾಡ್ತೀನಿ.
ಅರ್ಜುನ್ ಹೊಸ ಪಾತ್ರೆಗಳನ್ನ ಮಾಡಲು ತುಂಬಾನೇ ಕಷ್ಟ ಪಡ್ತಾ ಇದ್ದ. ಒಂದಿನ ಅರ್ಜುನ್ ತಾನ್ ಮಾಡಿರೋ ಪಾತ್ರೆಗಳನ್ನೆಲ್ಲ ಮಾರಾಟ ಮಾಡಿ ತನ್ನ ಊರಿಗೆ ವಾಪಸ್ ಬರ್ತಾ ಇದ್ದ. ತುಂಬಾನೇ ಶೆಕೆ ಇತ್ತು. ಆ ಶೆಕೆಯ ಕಾರಣದಿಂದ ಅರ್ಜುನ್ ಒಂದ್ ಮರದ ಕೆಳಗಡೆ ವಿಶ್ರಾಂತಿ ತಗೋತಿದ್ದ. ಆಗ ಒಂದು ಮುದುಕ ಒಂದು ಜೋಳಿಗೆನ ಹಾಕೊಂಡು ಅರ್ಜುನ್ ಹತ್ರ ಬಂದು ಹೇಳ್ತಾನೆ, ಏನಪ್ಪ ನಾನಿಲ್ಲಿ ಸ್ವಲ್ಪ ಹೊತ್ತಿನವರೆಗೂ ಕೂತ್ಕೊಂಬೋದೇನಪ್ಪ? ಯಾಕಿಲ್ಲ ಯಜಮಾ ಅಂದ್ರೆ ಈ ಕಾಡು ಎಲ್ರದು, ಮತ್ತೆ ಈ ಮರದ ಮೇಲೆ ನನ್ನ ಹೆಸರು ಬರ್ದಿಲ್ಲ ಅಲ್ವಾ? ಮತ್ತೆ ನನಗೆ ತುಂಬಾ ಹೊತ್ತಿಂದ ಭಯ ಆರಿಕೆ ಆಗಿದೆ. ಆ ಮುದುಕನ ಮಾತುಗಳನ್ನ ಕೇಳಿ ಅರ್ಜುನ್ ತನ್ನ ಹತ್ರ ಇದ್ದ ನೀರಿನ ಬಾಟಲ್ನ ಆ ಮುದುಕನ್ಗೆ ಕೊಡುತ್ತಾನೆ. ಆ ಮುದುಕ ಒಂದೇ ಉಸಿರಿನಲ್ಲಿ ಎಲ್ಲ ನೀರನ್ನು ಕುಡಿದು ಬಿಡುತ್ತಾನೆ. ನೀನಂತೂ ತುಂಬಾ ಒಳ್ಳೆ ವ್ಯಕ್ತಿ. ಆಮೇಲೆ ನೀನೇನ್ ಕೆಲಸ ಮಾಡ್ತೀಯ? ಅದು ಪಾತ್ರೆ ಮಾಡಿ ಊರಲ್ಲಿ ಮಾರಾಟ ಮಾಡ್ತೀನಿ. ಅರ್ಜುನ ಮಾತುಗಳನ್ನು ಕೇಳಿ ಆ ಮುದುಕನ ಕಣ್ಣಿನಲ್ಲಿ ಒಂದು ಬೆಳಕು ಬಂದ್ಬಿಡುತ್ತೆ. ಅವನು ತನ್ನ ಜೋಳಿಗೆಯನ್ನು ತೆಗಿತಾನೆ. ಅರ್ಜುನ್ ನೋಡಿದಾಗ ಆ ಜೋಳಿಗೆ ಒಳಗಡೆ ತುಂಬಾನೇ ಪಾತ್ರೆಗಳು ಮತ್ತೊಂದು ದೊಡ್ಡದಾಗಿರೋ ಕಡಾಯಿ ಕೂಡ ಇರುತ್ತೆ. ನೀನ್ ನನ್ಗೆ ಕುಡಿಯೋದಕ್ಕೆ ನೀರ್ ಕೊಟ್ಟೆ, ನೀನ್ ಈ ಕಡಾಯಿನ ತಗೊಂಡೋಗು, ನಾನು ಈ ಕಡಾಯಿನ ನಿನಗೆ ವರದ ರೂಪದಲ್ಲಿ ಕೊಡ್ತೀನಿ. ಆದ್ರೆ ಇದು ಮಾಮೂಲಿ ಕಡಾಯಿ ಅಲ್ಲ, ಅದು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ, ನಾನು ನಿಮ್ಮ ವರನ ಸ್ವೀಕರಿಸೋದಕ್ಕಾಗ್ತಾ ಇಲ್ಲ. ನಾನೊಬ್ಬ ಕಷ್ಟಜೀವಿ, ನಾನು ನನ್ನ ಪರಿಶ್ರಮದ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ನಿನಗೆ ಜೀವನದಲ್ಲಿ ಇದರ ಅವಶ್ಯಕತೆ ಯಾವತ್ತಾದ್ರೂ ಬಂದ್ರೆ ನೀನ್ ಇಲ್ಲಿ ಬಂದ್ಬಿಡು, ಅರ್ಥ ಆಯ್ತಾ? ಮತ್ತೆ ಹಾಗೇನೆ, ನಿನಗೆ ಇದರ ಅವಶ್ಯಕತೆ ತುಂಬಾ ಬೇಗ ಬರುತ್ತೆ. ಇಷ್ಟು ಹೇಳಿ ಆ ಮುದುಕ ಅಲ್ಲಿಂದ ಹೋಗ್ಬಿಡ್ತಾನೆ. ಅಯ್ಯೋ, ನಾನ್ ಅನ್ಕೊಂಡಿದ್ದೆ ನಾನ್ ನನ್ನ ತಮ್ಮನ ಕುಟುಂಬನ ಬೀದಿಗೆ ತಂದ್ಬಿಟ್ಟೆ ಅಂತ, ಮತ್ತೆ ಅವನ್ ನೋಡಿದ್ರೆ ಇನ್ನು ಚೆನ್ನಾಗೇ ಇದ್ದಾನೆ. ಅಯ್ಯೋ, ಆದ್ರೆ ಯಾಕಿಷ್ಟೊಂದು ದ್ವೇಷ ನಿನ್ ತಮ್ಮನ ಮೇಲೆ ಅಂತೀನಿ? ಯಾಕಂದ್ರೆ ನನ್ನ ತಂದೆ ಚಿಕ್ಕ ವಯಸ್ಸಿಂದ ನನಗಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ರು ಅವನನ್ನ. ನಾನು ನನ್ನ ಚಿಕ್ಕ ವಯಸ್ಸಲ್ಲೇ ತೀರ್ಮಾನ ಮಾಡ್ಕೊಂಡಿದ್ದೆ ನಾನು ನನ್ನ ತಮ್ಮನ್ನ ಬೀದಿಗೆ ತರ್ತೀನಿ ಅಂತ. ಆದ್ರೆ ಈಗ ನೀನು ಏನು ಮಾಡೋಕ್ಕಾಗಲ್ಲ. ಅವನ ಹತ್ರ ಜಮೀನು ಇತ್ತು, ನೀನು ಕಿತ್ಕೊಂಡೆ, ಇನ್ಮೇಲೆ ಯಾವತ್ತೂ ನಿನ್ನ ಅವನು ನಂಬಲ್ಲ. ಏನು ತೊಂದರೆ ಇಲ್ಲ, ನಾನೊಂದು ಸ್ಟಾಂಪ್ ಪೇಪರ್ ಮೇಲೆ ಅವನ ಹೆಬ್ಬೆಟ್ಟಿನ ಸಹಿಯನ್ನ ತೆಗೆದುಕೊಂಡಿದ್ದೆ. ನಾಳೆ ನಾನು ಅವನ ಅಂಗಡಿನ ಮತ್ತೆ ಆ ಎಲ್ಲಾ ಪಾತ್ರೆಗಳನ್ನ ಕಬ್ಜಾ ಮಾಡಿಬಿಡ್ತೀನಿ, ಅರ್ಥ ಆಯ್ತಾ? ಆಮೇಲೆ ನೋಡ್ತೀನಿ ಅವನ್ ಏನ್ ಮಾಡ್ತಾನೆ ಅಂತ. ಮರುದಿನ ನವೀನ್ ಅರ್ಜುನ್ ಅಂಗಡಿಗೆ ಹೋಗಿ ಅರ್ಜುನ್ಗೆ ಹೊಡೆದು ಅವನ ಅಂಗಡಿಯಿಂದ ಓಡಿಸ್ಬಿಡ್ತಾನೆ. ಮತ್ತೆ ಅವನ್ ಎಲ್ಲಾ ಪಾತ್ರೆಗಳನ್ನು ಕೂಡ ತಗೊಂಡ್ಬಿಡ್ತಾನೆ. ಅರ್ಜುನ್ ಅತ್ಕೊಂಡು ತನ್ನ ಇಡೀ ಕುಟುಂಬದ ಜೊತೆಗೆ ಬೀದಿಗೆ ಬರುತ್ತಾನೆ. ಮತ್ತೆ ಅವನು ತನ್ನ ಕುಟುಂಬದ ಜೊತೆಗೆ ಅತ್ಕೊಂಡು ನಡ್ಕೊಂಡು ಆ ಕಾಡಿಗೆ ಬರುತ್ತಾನೆ. ಆ ಕಾಡಿನಲ್ಲಿ ಒಂದಿನದ ಮುಂಚೆ ಒಬ್ಬ ಮುದುಕ ಸಿಕ್ಕಿದ್ದ. ಅರ್ಜುನ್ ಅದೇ ಮರದ ಕೆಳಗಡೆ ಕುತ್ಕೊಂಡು ಅಳ್ತಾ ಇದ್ದ. ಆಗ ಆ ಮುದುಕ ಅರ್ಜುನ್ ಹತ್ರ ಬಂದು ಹೀಗೆ ಹೇಳುತ್ತಾನೆ, ನಾನ್ ನಿನ್ಗೆ ಮೊದ್ಲೇ ಹೇಳಿದ್ನಲ್ಲ ನಿನಗೆ ಬೇಗ ಇದರ ಅವಶ್ಯಕತೆ ಬರುತ್ತೆ ಅಂತ. ಅರ್ಜುನ್ ಅತ್ಕೊಂಡು ನಡೆದಿದ್ದ ಎಲ್ಲ ವಿಷಯವನ್ನು ಆ ಮುದುಕನ್ಗೆ ಹೇಳುತ್ತಾನೆ. ನನಗೆ ಎಲ್ಲ ಗೊತ್ತು, ನಾನ್ ನಿನ್ಗೆ ಪಾತ್ರೆ ಕೊಡೋದ್ರಲ್ಲಿದ್ದೆ, ನಾನು ಬೇಕು ಅಂದಿದ್ರೆ ನಿನಗೆ ಬಲವಂತವಾಗಿ ಕೊಡ್ತಾ ಇದ್ದೆ, ಆದ್ರೆ ನಿನ್ನ ಅಣ್ಣ ಅದನ್ನು ಕೂಡ ಕಿತ್ಕೋತಾ ಇದ್ದ. ಇಷ್ಟು ಹೇಳಿ ಅವನು ಅದೇ ಕಡಾಯಿಯನ್ನು ಆ ಜೋಳಿಗೆಯಿಂದ ತೆಗೆದು ಅರ್ಜುನ್ ಮುಂದೆ ಇಡುತ್ತಾನೆ. ಆ ಕಡಾಯಿನ ನೋಡ್ತಾ ಇದೀಯಾ? ಆ ಕಡಾಯಿನ ನೀನು ಜಮೀನಲ್ಲಿ ಹೂದ್ಬಿಡು, ಅಲ್ಲಿ ಪಾತ್ರೆಗಳ ಒಂದು ದೊಡ್ಡ ಮರಾನೇ ಹುಟ್ಕೊಂಡ್ಬಿಡುತ್ತೆ. ಅದು ಬಾಬಾ, ಅದು ಹೇಗೆ ಸಾಧ್ಯ ಅಂತೀನಿ? ಅದೇನೆಂದ್ರೆ ಈ ಭೂಮಿ ರಹಸ್ಯದಿಂದ ತುಂಬಿಕೊಂಡಿದೆ ಮಗ. ಹೇಗೆ ನೀನು ಈ ಕಾಡನ್ನ ನೋಡ್ತಾ ಇದೀಯೋ ಅದೇ ತರ ಈ ಭೂಮಿಯಲ್ಲಿ ಪಾತ್ರೆಗಳ ಮರದ ಕಾಡುಗಳೂ ಇದೆ ಕಂದ. ನಾನು ಅದೇ ಕಾಡಿನಲ್ಲಿ ವಾಸ ಮಾಡುವವನು. ಆ ದಿನ ಸುಸ್ತಾಗಿ ನನ್ನ ಕಾಡಿನಲ್ಲಿ ನಾನು ಹೋಗ್ತಾ ಇದ್ದೆ, ಮತ್ತೆ ನೀನು ಕುಡಿಯೋದಕ್ಕೆ ನನಗೆ ನೀರು ಕೊಟ್ಟೆ, ಆದ್ರಿಂದ ನಿನಗೆ ಸಹಾಯ ಮಾಡೋದು ನನ್ನ ಕರ್ತವ್ಯವಾಗಿದೆ. ಇಷ್ಟು ಹೇಳಿ ಆ ಮುದುಕ ಅಲ್ಲಿಂದ ಹೊರಟ್ಬಿಡುತ್ತಾನೆ. ಅರ್ಜುನ್ ಆ ಮುದುಕ ಹೇಳಿದಂತೆಯೇ ಆ ಪಾತ್ರೆಯನ್ನು ಭೂಮಿಯೊಳಗಡೆ ಇಡುತ್ತಾನೆ. ಮರುದಿನ ಅರ್ಜುನ್ ನಿದ್ದೆಯಿಂದ ಎದ್ದಾಗ ಅವನ್ ನೋಡ್ತಾನೆ, ಅವನ್ ಮುಂದೆ ತುಂಬಾ ಪಾತ್ರೆಗಳಿರುವಂತಹ ಒಂದು ಮರ ಇತ್ತು. ಮತ್ತೆ ಆ ಕಡಾಯಿಯ ಆಕಾರ ತುಂಬಾನೇ ದೊಡ್ಡದಾಗಿತ್ತು. ಅರ್ಜುನ್ನ ಮುಂದೆ ಆ ಕಡಾಯಿಯ ಒಳಗಡೆ ತುಂಬಾ ಸುಂದರವಾಗಿರುವಂತಹ ಮೂರು ಅಂತಸ್ತಿನ ಮನೆ ಇತ್ತು. ಆ ಮನೆಯೊಳಗಡೆ ಪ್ರತಿಯೊಂದು ವಸ್ತು ಕೂಡ ಇತ್ತು. ಮತ್ತೆ ಅಲ್ಲಿ ಒಂದು ಗಾರ್ಡನ್ ಕೂಡ ಇತ್ತು. ಆ ಗಾರ್ಡನ್ ಅಲ್ಲಿ ತರ ತರದ ಪಾತ್ರೆಗಳ ಮರ ಕೂಡ ಇತ್ತು. ನೋಡು ರಾಧಾ, ನನ್ಗನ್ಸುತ್ತೆ ಆ ವ್ಯಕ್ತಿ ಮಾಯಾವಿನೇ ಇರ್ಬೇಕು ಅಂತ. ದೇವ್ರು ನಮ್ಮ ಮೇಲೆ ದಯೆಯನ್ನು ತೋರಿಸಿದ್ದಾರೆ, ಅವ್ರು ನಮ್ಗೋಸ್ಕರ ಇರಕ್ಕೆ ಒಂದ್ ಮನೆ ಕೂಡ ಕೊಟ್ರು. ಅರ್ಜುನ್ ತನ್ನ ಕುಟುಂಬದ ಜೊತೆಗೆ
ಆ ಕಡಾಯಿ ಅಲ್ಲಿರೋ ಮನೆಯಲ್ಲಿ ಇರಕ್ಕೆ ಶುರು ಮಾಡ್ತಾನೆ. ಅರ್ಜುನ್ ಪ್ರತಿದಿನ ಪಾತ್ರೆಗಳನ್ನ ತಗೊಂಡು ಬಜಾರಿನಲ್ಲಿ ಮಾರಕ್ಕೆ ಶುರು ಮಾಡ್ತಾನೆ. ನೋಡ್ತಾ ನೋಡ್ತಾ ಅರ್ಜುನ್ ಶ್ರೀಮಂತನಾಗ್ತಾನೆ. ಈ ಮಾತು ನವೀನ್ಗೆ ಗೊತ್ತಾದ ತಕ್ಷಣ ಅವನ್ಗೆ ತುಂಬಾನೇ ಹೊಟ್ಟೆ ಕಿಚ್ಚಾಗುತ್ತೆ. ತುಂಬಾ ಜಾಸ್ತಿ ಆಯ್ತು, ಈಗ ನಾನು ನನ್ನ ತಮ್ಮನ್ನ ಜೀವಂತವಾಗಿರೋದಕ್ಕೆ ಬಿಡೋದೇ ಇಲ್ಲ. ಅರೆ, ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ ಏನು? ನೀನ್ ಇಷ್ಟೊಂದು ಕೆಳಮಟ್ಟಿಗೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ಮೇಲೆ ನಾನು ನಿನ್ ಜೊತೆ ಬರಲ್ಲ. ನನಗೆ ಇನ್ಮೇಲೆ ನಿನ್ನ ಯಾವ ಅವಶ್ಯಕತೆನೂ ಇಲ್ಲ ಮುಖ್ಯಸ್ಥ. ನಾನ್ ಇವತ್ತೇ ಅಲ್ಲಿಗೆ ಹೋಗಿ ನನ್ನ ತಮ್ಮನ್ನ ಸಾಯಿಸ್ಬಿಡ್ತೀನಿ. ನವೀನ್ ತುಂಬಾನೇ ಕ್ರೋಧಗೊಂಡು ಆ ಕಾಡಿನ ಕಡೆಗೆ ಬರುತ್ತಾನೆ. ಕಾಡಿನ ಒಳಗಡೆ ಕಡಾಯಿ ಒಳಗಡೆ ಇದ್ದ ಮನೆಯನ್ನು ನೋಡಿ ಮತ್ತು ಪಾತ್ರೆಗಳ ಮರವನ್ನು ನೋಡಿ ಅವನ ಕಣ್ಣುಗಳು ತುಂಬಾನೇ ಕೆಂಪಾಗುತ್ತೆ. ನವೀನ್ ತುಂಬಾ ಕೋಪಗೊಂಡು ಆ ಮನೆಯೊಳಗಡೆ ಹೋಗ್ತಾನೆ. ಆಗ ಒಂದು ಪಾತ್ರೆ ಅವನ ತಲೆ ಮೇಲೆ ಬೀಳುತ್ತೆ ಮತ್ತು ನವೀನ್ ಅಲ್ಲೇ ಸತ್ತೋಗ್ತಾನೆ. ನವೀನ್ ನ ಮೃತದೇಹವನ್ನು ನೋಡಿ ಅರ್ಜುನ್ಗೆ ತುಂಬಾನೇ ಬೇಜಾರಾಗುತ್ತೆ. ಕೆಟ್ಟದ್ ಮಾಡಿದ್ರೆ ಕೊನೆ ಕೆಟ್ಟದ್ದೇ ಆಗುತ್ತೆ. ಇವನ್ ಈಗ್ಲೂ ನನ್ನ ಹತ್ರ ಕೆಟ್ಟ ಮನ್ಸಲ್ಲೇ ಬಂದಿದ್ದ, ಮತ್ತೆ ದೇವ್ರು ಅವನಿಗೆ ಶಿಕ್ಷೆ ಕೊಟ್ಬಿಟ್ಟ. ಅರ್ಜುನ್ ಇವತ್ ಕೂಡ ಆ ಮಾಯದ ಕಡಾಯ ಮನೆ ಒಳಗಡೆನೆ ಇದ್ದಾನೆ.